ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯುತ್ಸವ. ನಾಥಿನಿ ಲೇಔಟ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯುತ್ಸವವನ್ನು ಸಂವಿಧಾನದ ಶಿಲ್ಪಿಗೆ ಜ್ಯೋತಿ ಬೆಳಗಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತ್ಯುತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವದ ಪ್ರಯುಕ್ತ ಬೆಂಗಳೂರು ನಗರದ ನಂದಿನಿ ಲೇಔಟ್ ವೃತ್ತದಲ್ಲಿ ವೇದಿಕೆ ಅಧ್ಯಕ್ಷರಾದ ಬಿಎನ್ ಜಗದೀಶ್, ಬಿಎನ್ ಯೋಗಾನಂದ, ಜಿಲ್ಲಾಧ್ಯಕ್ಷರಾದ ಶ್ರೀಮುತ್ತು ಬೆಳ್ಳಕ್ಕಿ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ನಮನಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಮುಖಂಡರಾದ ಬೆಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಎಂ ನಟರಾಜ್, ಮಹಿಳಾ ಅಧ್ಯಕ್ಷರಾದ ರತ್ನಮ್ಮ, ರಾಮಚಂದ್ರಯ್ಯ, ರಜನ್, ಗಗನ್, ರಾಜ್ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಹಾಜರಿದ್ದರು. ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ಯಾಕಂದ್ರೆ ಅದು 1520 ವರ್ಷದಿಂದ ಅದು ಹೋರಾಟಗಳು ಶುರುವಾಗಿದೆ. ಸಮತ್ರ ಬಂದ್ರೆ ಅವರೆಲ್ಲ ಹಿಂದಿ ಮಾತಾಡ್ತಾರೆ, ಅವ್ರು ಕನ್ನಡ ಮಾತಾಡೋಣ. ಅವ್ರು ಯಾಕೆ ಹೇಳ್ಬಾರ್ದು? ನಾನು ಈಗ 140 ಕೋಟಿ ಭಾಷೆ ಇದೆ ದೇಶ, ಇದು ನಾವು ಜನಸಂಖ್ಯೆ ಇರೋ ದೇಶ. ಆಮೇಲೆ 500 ಭಾಷೆಗಳಿದೆ ಕರ್ನಾಟಕದಲ್ಲಿ. ಗೊತ್ತಾಗಿದೆ 72 ಲಿಸ್ಟೆಡ್ ಭಾಷೆಗಳಿದೆ, 72 ಕರ್ನಾಟಕದಲ್ಲಿ ಲಿಸ್ಟೆಡ್ ಭಾಷೆ ಇದೆ. ಸೊ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ನಾನು ಸಂವಿಧಾನದ ಬಗ್ಗೆ ಮಾತಾಡ್ತೇನೆ ನೈವೇದ್ಯಕ್ಕೆ. ಇದಕ್ಕೆ ನಮ್ಮ ಕುಲಾದೃಷ್ಟ ಅಂತ ಹೇಳ್ಬೋದು. ಚಪ್ಪಾಳೆಯನ್ನು ಪಟ್ಟು ಮುಖಾಂತರ ಸಾಕಷ್ಟು ವಿಚಾರಗಳನ್ನ ಅವರ ತಿಳುವಳಿಕೆ ವ್ಯಾಪ್ತಿಯಲ್ಲಿ ತಿಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಹೇಗಾದ್ರು, ಭೀಮರಾವ್ ಅವರು ಅಂಬೇಡ್ಕರ್ ಹೇಗಾದ್ರು ಅನ್ನೋದನ್ನ ಅನೇಕ ಜನರಿಗೆ ಮಾಹಿತಿ ಇರೋಲ್ಲ. ಹಾಗಾಗಿ ಭೀಮರಾವ್ ಅವರನ್ನ ಅಂಬೇಡ್ಕರ್ ಅಂತ ಹೇಳಿ, ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ನಾಮಕರಣ ಮಾಡಿದಂಥವರು ಅವರ ಶಿಕ್ಷಕರು. ಅವರು ಬ್ರಾಹ್ಮಣರಾಗಿದ್ದರೂ ಸಹ ಅಂಬೇಡ್ಕರ್ ಅಲ್ಲಿರ್ತಕ್ಕಂಥ ಜ್ಞಾನವನ್ನ ಅಥವಾ ಅಂಬೇಡ್ಕರ್ತಕ್ಕಂಥ ಅವರ ಕೌಶಲ್ಯತೆಯನ್ನ ತಿಳ್ಕೊಂಡಂತ ವ್ಯಕ್ತಿ ಶಿಕ್ಷಕರು ತನ್ನ ಹೆಸರನ್ನ ಅವರಿಗೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಹೇಳಿ ಅವರಿಗೆ ಶಾಲೆಯಲ್ಲಿ ಹಾಜರಾತಿಯಲ್ಲಿ ಅವರನ್ನ ಹೆಸರನ್ನ ಬದಲಾಯಿಸಿ ಇಡೀ ಜಗತ್ತು ನೋಡುವಂತ ಒಬ್ಬ ಅದ್ಭುತ ವ್ಯಕ್ತಿಯನ್ನಾಗಿ ರೂಪಿಸಿದಂಥವ್ರು. ಹಾಗಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾನಿನ್ನ ಬಹಳ ಕಡಿಮೆ ತಿಳ್ಕೊಂಡಿರ್ತಕ್ಕಂಥವ್ರು. ಯಾಕೆಂತಂದ್ರೆ ಅದೊಂದು ಜ್ಞಾನ ಭಂಡಾರ. ಬಹಳ ಸಣ್ಣದಲ್ಲೇ ಅವಮಾನಕ್ಕೊಳಗಾಗಿ ತುಳಿತಕ್ಕೊಳಗಾಗಿ, ನಾನು ಇತ್ತೀಚಿನ ದಿನಗಳಂತೆ ನ್ಯೂಟನ್ಸ್ ಲಾ, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ, ಅವ್ರು ಎಷ್ಟು ನೋವುಂಡ್ರು ಆ ನೋವನ್ನ ಪ್ರತಿಕ್ರಿಯೆ ಯಾವ ರೀತಿ ಕೊಟ್ರು ಅಂತಂದ್ರೆ, ಸೇಡ ತಿಳಿಸ್ಕೊಳ್ಳಿಕ್ಕೆ ಹೋಗ್ಲ ತನ್ನ ಜ್ಞಾನಾರ್ಜನೆ ಮುಖಾಂತರ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ, ಈ ದೇಶಕ್ಕೆ ಒಂದು ಬೆಳಕನ್ನ ತಂದುಕೊಟ್ರಲ್ಲ, ಅಲ್ಲಿ ಅವರ ಪ್ರತಿಕ್ರಿಯೆ ಇತ್ತು. ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ 9ನೇ ತರಗತಿಗೆ ವ್ಯಾಸಂಗವನ್ನ ಕಡಿತಗೊಳಿಸಿ ಪರಿತಪಿಸುವಂತಹ ಸಂದರ್ಭದಲ್ಲಿ ಬರೋಡದ ಮಹಾರಾಜು ಅವರಿಗೆ ಇಲ್ಲ, ಇಂತ ಒಬ್ಬ ವಿದ್ಯಾರ್ಥಿ ಬೇಕು ಅಂತ ಹೇಳಿ ಅವರಿಗೆ ಸಹಾಯಧನವನ್ನ ಕೊಟ್ಟು ಆ ಮಹಾರಾಜು ಅವ್ರನ್ನ ಬಿಗುಸಿ ಬಂದು ವ್ಯಾಸಂಗ ಮಾಡಿದ ನಂತರ ಮತ್ತೆ ಅವ್ರ ತಂದೆ ಸಾವಿಗೀಡಾದಂತ ಸಂದರ್ಭದಲ್ಲಿ ತೀರೋದಂತ ಸಂದರ್ಭದಲ್ಲಿ ಬಂದು ಮತ್ತೆ ಇಲ್ಲ ನಾನು ಇನ್ನೇನಾದ್ರು ಕಲಿಬೇಕು ಅಂತ ಹೇಳಿ ಮತ್ತೆ ವಿದ್ಯಾಭ್ಯಾಸಕ್ಕೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಿ ಅವ್ರ ಸಹಕಾರವನ್ನು ತೆಗೆದುಕೊಂಡು ಮತ್ತೆ ಬಂದು ಮತ್ತೆ ಮಹಾರಾಷ್ಟ್ರದ ಸಾವು ಮಹಾರಾಜರ ಇವರ ಈ ಜ್ಞಾನಾರ್ಜನೆಯನ್ನು ನೋಡಿ ಮತ್ತೆ ಅವರನ್ನ ಕಳಿಸಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಇಂಗ್ಲೆಂಡ್ ಕಳಿಸಿ ಅವರು ಓದಿದಂತ ಅವರು ಸಂಪಾದಿಸಿದಂತ ಜ್ಞಾನ ಇವ್ ನಾವೆಲ್ಲರೂ ಸಹ ಖುಷಿ ಪಡ್ತಾ ಇದೀವಿ, ನಾವಿವತ್ತೆಲ್ಲರೂ ಸಹ ಅದನ್ನ ಅನುಭವಿಸ್ತಾ ಇದೀವಿ ಅಂತ ಯೋಚನೆ ಮಾಡಿ ಆ ಮಹಾನ್ ವ್ಯಕ್ತಿ ತನ್ನ ಸಮಾಜ ಅಂತ ಹೇಳಿ ಒಂದು ಏನು ಸಂಕೋಲೆಯನ್ನ ಹಾಕೊಳ್ಳದೆ ಇಡೀ ದೇಶಕ್ಕೆ ಒಂದು ಮಾದರಿ ಸಂವಿಧಾನವನ್ನ ಕಟ್ಟಿಕೊಟ್ಟು ಈ ಸಂವಿಧಾನವನ್ನ ಬೇರೆ ದೇಶದವರು ಗೌರವಿಸುವಂತ ನಿಟ್ಟಿನಲ್ಲಿ ಕೊಟ್ಟಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಹೆಚ್ಚು ಸಮಯ ಬೇಕಾಗುತ್ತೆ, ದಿನಗಟ್ಟೆ ಬೇಕಾಗುತ್ತೆ. ಅವರು ಅನುಭವಿಸಿದಂತ ಯಾತನೆ, ಅಷ್ಟೆಲ್ಲ ವಿದ್ಯಾಭ್ಯಾಸ ಮುಗಿಸಿ ನಮ್ಮ ದೇಶಕ್ಕೆ ಬಂದು ಈ ದೇಶದಲ್ಲಿ ಅವರು ನಮ್ಮ ಅವತ್ತಿನ ನೆಹರೂರವರ ಸರ್ಕಾರದಲ್ಲಿ ಮಂತ್ರಿಯಾದಂತಹ ಸಂದರ್ಭದಲ್ಲೂ ಸಹ ರತ್ನಮ್ಮ ಅವರ ಹೇಳಿದಾಗೆ ಮಹಿಳೆಯರ ಬಗ್ಗೆ 4 ವಿಚಾರಗಳನ್ನ ಇಟ್ಕೊಂಡು ಮಸೂದೆಯಲ್ಲಿ ಅದು ಅಂಗೀಕರಿಸಬೇಕು ಅಂತ ಹೇಳಿ ವಿಚಾರವನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅವರಿಗೆ ಆ ಮಸೂದೆಯನ್ನ ಸರ್ಕಾರ ತಿರಸ್ಕರಿಸಿರ್ತಿ. ಏನಪ್ಪ ತಿರಸ್ಕಾರ ಮಾಡಿದ್ದು, ಅವ್ರು ಮಂಡಿಸಿದ್ದೇನು ಅಂತಂದ್ರೆ, ಮಹಿಳೆಯರಿಗೆ ಇವತ್ತು ಗಂಡನ್ನ ಏನ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಪುರುಷನ್ನ ಆಯ್ಕೆ ಮಾಡ್ಕೊಳ್ತೀವಿ, ಅವತ್ತು ಮಹಿಳೆಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ರು. ಮತ್ತೆ ಅದೇ ರೀತಿಯಾಗಿ ವಿಚ್ಛೇದನ ಪಡ್ಕೋಬೇಕಾದ್ರೆ ಗಂಡಸು ಇವತ್ತು